ಲೋಕಸಭಾ ಚುನಾವಣೆ ಬರುತ್ತಿದೆ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ಸರ್ ನನ್ನ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದರೆ ಒಳ್ಳೆಯದು ಯಾಕೆ ಅವರೇ ಬೇಕು ಇನ್ನೊಂದು ಸಲ ಅಂತ ಯಾಕೆಂದ್ರೆ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ದೇಶ ಸುರಕ್ಷಿತವಾಗಿ ಇರಬೇಕಂದ್ರೆ ನರೇಂದ್ರ ಮೋದಿನೇ ಬೆಸ್ಟ್ ಆಫ್ ದಿ ಲೀಡರ್ ಇಂಡಿಯಾ ಈಗ 10 ವರ್ಷ ಆಯ್ತು ಪ್ರಧಾನಮಂತ್ರಿ ಬಂದು ಎರಡು ಸಲ ಪ್ರಧಾನಮಂತ್ರಿ ಆಗಿದ್ದಾರೆ ಅವರು ಬಂದು ಬಂದ ಮೇಲೆ ಡೆವಲಪ್ ಆಗಿದೆ ಚೇಂಜಸ್ ಆಗಿದೆ ಇಂಡಿಯಾದಲ್ಲಿ ಅಂತ ಖಂಡಿತ ಖಂಡಿತ ಡೆವಲಪ್ ಆಗಿದೆ ಖಂಡಿತ ಡೆವಲಪ್ ಆಗಿದೆ 100% 90% ಡೆವಲಪ್ ಆಗಿದೆ ಇನ್ನು 5 ರಿಂದ 10 ವರ್ಷ ಇದ್ದರೆ ಫುಲ್ ಇಂಡಿಯಾ ಫಸ್ಟ್ ಇಲ್ಲ ಸೆಕೆಂಡ್ ಅಲ್ಲಿ ಬರುತ್ತೆ ವರ್ಲ್ಡ್ ಅಲ್ಲಿ ಖಂಡಿತ ಬರುತ್ತೆ ನೆಕ್ಸ್ಟ್ ಪ್ರಧಾನಮಂತ್ರಿ ಅವರು ಆಗಿರದೆ ಉತ್ತಮ ಅನ್ಸುತ್ತೆ ಮುಂದಿನ ಬಾರಿನೂ ಹಾಗಾದ್ರೆ ಜನ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತೀರಾ ಮಾಡಬೇಕು ಅಂತ ಪ್ರಧಾನಮಂತ್ರಿನ ಯಾರು ಬಿಟ್ ಕೊಡಬಾರದು ದೇಶ ಅಭಿವೃದ್ಧಿ ಆಗಬೇಕು ನಮ್ಮ ದೇಶ ಫಸ್ಟ್ ರ್ಯಾಂಕ್ ಅಲ್ಲಿ ಇಂಡಿಯಾ ವರ್ಲ್ಡ್ ಅಲ್ಲಿ ಬರಬೇಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡಬೇಕು ನಾವು ಒಬ್ಬರೇ ಮಾಡಿದ್ರೆ ಆಗಲ್ಲ ಇಂಡಿಯಾದಲ್ಲಿ ಎಷ್ಟು 130 ಕೋಟಿ ಜನರು ಇದ್ದಾರೆ ಅವರೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ನರೇಂದ್ರ ಮೋದಿನೇ ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ ಡೌಟೇ ಇಲ್ಲ ಓಕೆ ಈಗ ರಾಹುಲ್ ಗಾಂಧಿ ಅವರು ಇದ್ದಾರೆ ಯಂಗ್ಸ್ಟರ್ ಅವರಿಗೆ ಒಂದು ಅವಕಾಶ ಕೊಡೋಣ ಅಂತ ಅನ್ಕೊಂಡಿದ್ದಾರೆ ಸ್ವಲ್ಪ ಜನ ಸರ್ ರಾಹುಲ್ ಗಾಂಧಿಗೆ ಅನುಭವ ಕಡಿಮೆ ನರೇಂದ್ರ ಮೋದಿ ಅಂದ್ರೆ ಅವರು ಚಿಕ್ಕ ಒಂದು ಕಾರ್ಪೊರೇಟರ್ ಇಂದ ಹಿಡಿದು ಎಂಎಲ್ಎ ಇಂದ ಹಿಡಿದು ಮುಖ್ಯಮಂತ್ರಿ ಇಂದ ಹಿಡಿದು ಪ್ರಧಾನಮಂತ್ರಿ ಬಂದಿದ್ದಾರೆ ಇವರಿಗೆ ಮುಂದೆ ಅವಕಾಶ ಇದೆ ಇನ್ನು ಏಜ್ ಚಿಕ್ಕದು ಅನುಭವ ಇಲ್ಲ ರಾಜೀವ್ ಗಾಂಧಿ ಅಂದ್ರೆ ಅವರಿಗೆ ಫುಲ್ ಅನುಭವ ಇತ್ತು ಇವರಿಗೆ ಅನುಭವ ಇಲ್ಲ ಇನ್ನು ಟೈಮ್ ಇದೆ ಇವರಿಗೆ ಅವಕಾಶ ಇವರು ಇನ್ನು ಇಂಡಿಯಾ ಆಳಬೇಕಂದ್ರೆ ಫುಲ್ ಅನುಭವ ಇರಬೇಕು ನರೇಂದ್ರ ಮೋದಿ ಅಂದ್ರೆ ಫುಲ್ ಅನುಭವ ಇದೆ ಇವರಿಗೆ ಯಾಕಂದ್ರೆ ಇಡಿ ವರ್ಲ್ಡ್ ಅಲ್ಲಿ ಎಲ್ಲಾ ರಾಷ್ಟ್ರನು ಇವರು ಏನಂದ್ರೆ ಎಲ್ಲಾ ರಾಷ್ಟ್ರನು ಎಲ್ಲಾ ಪ್ರಧಾನಮಂತ್ರಿನು ಒಂದು ಚೆನ್ನಾಗಿ ಬಾಂಧವ್ಯ ಇದೆ ಇವರತ್ರ ಅದಕ್ಕೋಸ್ಕರ ನರೇಂದ್ರ ಮೋದಿನೇ ಮುಂದಿನ ಪ್ರಧಾನಮಂತ್ರಿ ಆದ್ರೆ ಉತ್ತಮ ಅನ್ನೋದು ನನ್ನ ಅನಿಸಿಕೆ ಈಗ ರಾಹುಲ್ ಗಾಂಧಿ ಜೊತೆ ಒಂದಷ್ಟು ಇಂಡಿಪೆಂಡೆಂಟ್ ಟೀಮ್ಗಳು ಸೇರ್ಕೊಂಡು ಮೈತ್ರಿ ಆಗಿದವು ಕಾಂಗ್ರೆಸ್ ಜೊತೆ ಐಎನ್ಡಿಎ ಟೀಮ್ ಮಾಡ್ಕೊಂಡು ನರೇಂದ್ರ ಮೋದಿನ ಸೋಲಿಸಬೇಕಂತ ವರ್ಕ್ ಮಾಡ್ತಿದ್ದಾರೆ ಈ ಬಾರಿ ಸೋಲಿಸಬಹುದು ಹಾಗಿದ್ರೆ ಅಂತ ಸರ್ ಖಂಡಿತ ಆಗೋದಿಲ್ಲ ಅದು ಅದಲ್ಲ ಸುಳ್ಳು ಯಾವುದೇ ಮೈತ್ರಿಕೂಟ ಸೇರ್ಕೊಂಡ್ರೂ ನರೇಂದ್ರ ಮೋದಿನ ಸೋಲಿಸಕ್ಕೆ ಆಗಲ್ಲ ಯಾಕಂದ್ರೆ ಅಂತ ಉತ್ತಮವಾದಂತ ಪ್ರಧಾನಮಂತ್ರಿನ ಜನರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಖಂಡಿತ ಇನ್ನೊಂದು ಎರಡು ಟೈಮ್ ಇನ್ನೊಂದು 10 ವರ್ಷ ಮೋದಿಗೆ ಅವಕಾಶ ಮಾಡಿ ಕೊಡ್ರಿ ಅಂತ ನಾನು ಜನರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಓಕೆ ನರೇಂದ್ರ ಮೋದಿ ಬಿಟ್ರೆ ಇನ್ನ ಕೆಪಾಸಿಟಿ ಯಾರಿಗೆ ಇರಬಹುದು ಅಂತ ಸರ್ ನರೇಂದ್ರ ಮೋದಿ ಬಿಟ್ರೆ ನೆಕ್ಸ್ಟ್ ಕೆಪಾಸಿಟಿ ಇರೋದು ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಒಳ್ಳೆ ಲೀಡರ್ ಇದ್ದಾರ ಇಲ್ಲ ಅಂತಲ್ಲ ಇವರಿಗೆ ಇನ್ನೂ ಒಂದು 10 ಇನ್ನೂ ಒಂದು ಎರಡು ಚಾನ್ಸ್ ಕೊಡೋದು ಉತ್ತಮ ಅನಿಸುತ್ತೆ ಇದ್ದಾರ ಕಾಂಗ್ರೆಸ್ ಅಲ್ಲಿ ಒಳ್ಳೆ ಲೀಡರ್ ಇದ್ದಾರ ಬಿಜೆಪಿ ಅಲ್ಲಿ ಒಳ್ಳೆ ಲೀಡರ್ ಇದ್ದಾರ ಈಗಿನ ಸದ್ಯ ಮಟ್ಟಿಗೆ ಒಳ್ಳೆ ಲೀಡರ್ ಅಂದ್ರೆ ನರೇಂದ್ರ ಮೋದಿನೇ ಇನ್ನು 10 ವರ್ಷ ಪ್ರಧಾನಮಂತ್ರಿ ಆಗಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ನಾವು ಸುರಕ್ಷಿತವಾಗಿ ಇರೋದಕ್ಕೆ ಬಾರ್ಡರ್ ಅಲ್ಲಿ ಮಿಲಿಟರಿ ಒಳ್ಳೆ ಡೆವಲಪ್ ಮಾಡಿದ್ದಾರೆ ಮಿಲಿಟರಿನ ಒಳ್ಳೆ ಡೆವಲಪ್ ಮಾಡಿದ್ದಾರೆ ಇವತ್ತು ನಾವೆಲ್ಲರೂ ನೆಮ್ಮದಿಯಿಂದ ಇರಬೇಕಂದ್ರೆ ನರೇಂದ್ರ ಮೋದಿನೇ ಕಾರಣ ಮುಂದಿನ ಬಾರಿನ ಅವರಿಗೆ ಅವಕಾಶ ಖಂಡಿತ ಖಂಡಿತ ಮುಂದಿನ ಬಾರಿ ನರೇಂದ್ರ ಮೋದಿನೇ ಪ್ರಧಾನಮಂತ್ರಿ ಆದರೆ ನನ್ನ ಅನಿಸಿಕೆ ಒಳ್ಳೆಯದು ಎಲ್ಲರೂ ಅದಕ್ಕೆ ಅವಕಾಶ ಮಾಡಿ ಕೊಡಬೇಕು